ಸೂರ್ಯ ಚಂದ್ರ ಹುಟ್ಟೋದು ಅಥವಾ ಇರೋದು ಎಷ್ಟು ಸತ್ಯವೋ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗೋದು ಕೂಡ ಅಷ್ಟೇ ಸತ್ಯ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಭವಿಷ್ಯ ನೋಡಿದ್ದಾರೆ ಕುಮಾರಸ್ವಾಮಿಯನ್ನು ಸಿಎಂ ಮಾಡ್ತೀವಿ ಅಂತ ಯಾರ್ಯಾರು ಕಾಲು ಹಿಡಿತಾರೋ ಗೊತ್ತಿಲ್ಲ ಚಿಕ್ಕಮಗಳೂರಿನಲ್ಲಿ ಎಸ್ ಎಲ್ ಭೋಜೇಗೌಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬರೆದಿಟ್ಕೊಳ್ಳಿ ನಾನು ಅವತ್ತು ಕೂಡ ಹೇಳಿದ್ದೀನಿ ಸೂರ್ಯ ಚಂದ್ರ ಈ ನಾಡಿನಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಯಾರ್ಯಾರು ಬಂದು ಆ ಟೈಮಲ್ಲಿ ಯಾರ್ಯಾರು ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಾಲು ಹಿಡಿತಾರೋ ದೇವ್ರಿಗೆ ಗೊತ್ತು ಕಾಲು ಹಿಡಿಯೋದಂತೂ ಗ್ಯಾರಂಟಿ ದೇವ್ರ ಕಾಲು ಹಿಡಿತಾರೆ ಕುಮಾರಸ್ವಾಮಿ ಕಾಲು ಹಿಡಿಲ್ಲ ಕುಮಾರಸ್ವಾಮಿ ಇಂಟರ್ ಕೊಡಿಸಿ ಅಂತೇಳಿ ದೇವೇಗೌಡರು ಕಾಲು ಹಿಡಿತಾರೆ ದೇವೇಗೌಡರು ಅವತ್ತು ಏನು ತೀರ್ಮಾನ ಮಾಡ್ತಾರೆ ಅದಾಗುತ್ತೆ ಯಡಿಯೂರಪ್ಪನವರು ಇಲ್ಲದೇ ಇದ್ದರೆ ಈ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಬಿ ಜೆ ಪಿ ಮೈನಸ್ ಯಡಿಯೂರಪ್ಪ ಇಟ್ ಇಸ್ ಎ ಬಿಗ್ ಜೀರೋ ಅವತ್ತಿನ ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡದೇ ಇದ್ದರೆ ಯಡಿಯೂರಪ್ಪನವರು ಇಷ್ಟೊಂದು ಪ್ರಭಾವವಾದಂಥ ಪ್ರಭಾವವನ್ನು ಬೀರ್ತಕ್ಕಂಥ ವ್ಯಕ್ತಿತ್ವವನ್ನು ಅವರ ಪಾರ್ಟಿಯಲ್ಲಿ ಬೆಳೆಸ್ಕೊಳಕ್ಕಾಗ್ತಾ ಇರಲಿಲ್ಲ ಅದಂತೂ ಸತ್ಯ ಆವತ್ತು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಬಾಗಲು ತೆರೆಯೋದಕ್ಕೆ ಕಾರಣವೇ ಆ ಸಮ್ಮಿಶ್ರ ಸರ್ಕಾರ ಅದರವೈಸ್ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಹೆಬ್ಬಾಗಲು ತೆರೆದಿದೆ ಅಂತ ತೆರೆಯೋಕ್ಕೆ ಪ್ರಮುಖವಾದ ಕಾರಣ ಆವತ್ತು ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಿದ್ದನ್ನು ಯಾರೂ ಕೂಡ ಅಳಗಳಿಯಂಗಿಲ್ಲ ಒಂದಂತೂ ಈಗೇನು ಭೋಜೇಗೌಡರೆ ಮತ್ತೆ ಈಗ ಮುಂದೆ ಏನು ಸಂದೇಶ ಕೊಡೋಕೆ ಹೊರಟಿದ್ದೀರಾ ಹೇಳಿ ಅವರು ಅದೇ ರೀತಿ ವಚನ ಭ್ರಷ್ಟರಾಗಬೇಕಿತ್ತು ಅಂತನ ಕುಮಾರಸ್ವಾಮಿಯವರು ಅವರು ಒಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ಅಂತ ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರಿ ಓಕೆ ಚುನಾವಣೆ ಅಂತ ಬಂದಾಗ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳಿಗೆ ಏನು ಕಮ್ಮಿ ಇರೋದಿಲ್ಲ ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ